ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೊಂದು ಪೇಜ್ ನಂಬರ್ ನೂರ ಅರವತ್ತಾರು ದೇವರ ಪವಿತ್ರಾತ್ಮನು ನಮ್ಮ ಕರ್ತನಾದ ಏಸುವಿನ ಮೇಲೆ ಆತನ ಸ್ಥಾನ ದೀಕ್ಷೆ ಮತ್ತು ಪ್ರತಿಷ್ಠೆಯ ಸಮಯದಲ್ಲಿ ಬಂದಿಳಿದಾಗ ಅದು ನಿಜವಾಗಿಯೂ ಸಹಾಯಕವಾಗಿತ್ತು ಮಹಾ ಆಶೀರ್ವಾದಕವಾಗಿತ್ತು ಪರಂತು ಅದು ಆತನಿಗೆ ದೇವರ ಯೋಜನೆಯನ್ನು ಕಾರ್ಯಾಗತಗೊಳಿಸುವಲ್ಲಿ ಆತನ ಎಲ್ಲ ಪ್ರಾಪಂಚಿಕ ಧ್ಯೇಯಗಳ ಮತ್ತು ನಿರೀಕ್ಷೆಗಳ ತ್ಯಾಗವೂ ಆಗಿತ್ತು ನಮ್ಮ ಕರ್ತನು ಬೇರೆ ಮನಸ್ಸುಳ್ಳವನಾಗಿದ್ದರೆ ಸ್ವಂತ ಚಿತ್ತವನ್ನುಳ್ಳವನಾಗಿದ್ದರೆ ಸ್ವಂತವನ್ನು ಬಯಸುವವನಾಗಿದ್ದರೆ ದೇವರಾತ್ಮದ ಮಾರ್ಗದರ್ಶನವು ಆತನಿಗೆ ಸಹಾಯ ಮಾಡುವ ಬದಲಾಗಿ ತಲ್ಲಣ ಪಡಿಸುವುದಾಗಿತ್ತು ಆತನ ಹೃದಯವು ಆತೃಪ್ತಿಯಿಂದ ಕೂಡಿರುತ್ತಿತ್ತು ಮತ್ತು ಆತನೊಳಗೆ ದಂಗೆ ಏಳಿಸಬಹುದಿತ್ತು ಅದರಂತೆ ಆತನ ಜನರ ಸಂಗಡಲು ಕರ್ತನ ಮನಸ್ಸನ್ನು ಹೆಚ್ಚಾಗಿ ಅನುಸರಿಸುವುದರಿಂದ ಸ್ವಾಭಾವಿಕ ಮನುಷ್ಯನು ಹೆಚ್ಚು ಹೆಚ್ಚು ಸಂತೋಷ ಅನಾನುಕೂಲತೆಗಳನ್ನು ಅನುಭವಿಸುತ್ತಾನೆ ಮತ್ತು ಚಡಪಡಿಸುತ್ತಾನೆ ಯಾಕೆಂದರೆ ಅದು ಆತನ ಆತ್ಮನೊಂದಿಗೆ ಮನಸ್ಸಿನೊಂದಿಗೆ ಮತ್ತು ಚಿತ್ತದೊಂದಿಗೆ ಘರ್ಷಣೆಯನ್ನುಂಟು ಮಾಡುತ್ತದೆ ಮತ್ತು ಆತನನ್ನು ದೋಷಿಸುವುದಾಗಿದೆ ಆದರೆ ಕ್ರಿಸ್ತನಲ್ಲಿನ ನೂತನ ಸೃಷ್ಟಿಗಳಲ್ಲಿ ಅವರ ಸ್ವಂತ ಚಿತ್ತವು ಮರಣಿಸಿದ್ದು ತಂದೆಯ ಚಿತ್ತವನ್ನು ಅವರು ತಿಳುಕೊಂಡವರಾಗಿ ಮತ್ತು ಅದರಂತೆ ಮಾಡಲು ಬಯಸುವುದರಾದ್ದರಿಂದ ಅವರಿಗೆ ತಂದೆಯ ಚಿತ್ತದ ಯೋಜನೆಯ ಸ್ಪಷ್ಟವಾದ ಗ್ರಹಣ ಶಕ್ತಿಯು ಮತ್ತು ದೇವರ ವಾಕ್ಯದಲ್ಲಿನ ಬೋಧನೆಗಳ ಬಗ್ಗೆ ದೇವರ ಅನುಗ್ರಹದ ನಡೆಸುವಿಕೆಯು ನಿಜವಾಗಿಯೂ ಸಹಾಯಕವಾಗಿವೆ ಎಲ್ಲ ಸಂಕಷ್ಟಗಳ ಹಿಂಸೆಗಳ ನಡುವೆ ಅವರಿಗೆ ಸಂತೋಷವನ್ನು ಸಮಾಧಾನವನ್ನು ತೃಪ್ತಿಯನ್ನು ತರುವುದಾಗಿದೆ ಈ ಆಲೋಚನೆಯ ಸಾಮರಸ್ಯವಾಗಿ ಅಪೋಸ್ತಲನ ಪ್ರಕಟಣೆ ಏನೆಂದರೆ ಸತ್ಯದ ಮಾತುಗಳ ಬಗ್ಗೆ ಸಮಾಧಾನವನ್ನು ಕೊಡಲು ಮೊದಲು ಆತ್ಮನನ್ನು ಸ್ವೀಕರಿಸಬೇಕು ಮತ್ತು ಅವನು ಮೆಚ್ಚಿಕೊಳ್ಳಬೇಕು ಆತನು ಹೇಳುತ್ತಾನೆ ಪೂರ್ವದಲ್ಲಿ ಬರದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು ನಾವು ಓದಿ ಸ್ಥಿರಚಿತ್ತವನ್ನು ಆಧರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು ರೊಮ್ಮಪುರದವರಿಗೆ ಹದಿನೈದನೇ ಅಧ್ಯಾಯ ನಾಲ್ಕನೇ ವಚನ ಪವಿತ್ರಾತ್ಮ ಭರಿತವರಾಗುವುದು ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತವರಾಗಿ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ನಾಲ್ಕನೇ ವಚನ ಈ ವಾಕ್ಯ ಭಾಗವು ಪವಿತ್ರಾತ್ಮನ ಎರಡು ವಿಧವಾದ ಕಾರ್ಯಾಚರಣೆಗಳನ್ನು ವಿವರಿಸುವುದಾಗಿದೆ ಫಸ್ಟ್ ಒನ್ ಇದೊಂದು ಮನಸ್ಸು ಮನೋಪ್ರವೃತ್ತಿ ದೇವರ ಶಿಷ್ಯರುಗಳಲ್ಲಿ ಮಗನ ಭಾವವನ್ನು ಹೊಂದಿ ಕಾರ್ಯ ಸಾಧಿಸುವ ದೇವರ ಆತ್ಮವಾಗಿದೆ ದೇವರ ಆತ್ಮನಿಂದ ಜನಿಸಿ ಅವರ ಹೃದಯಗಳನ್ನು ತಂದೆಯೊಂದಿಗೆ ಮತ್ತು ಮಹಿಮೆಯುಳ್ಳ ವಿಮೋಚಕನೊಂದಿಗೆ ಸಹಾನುಭೂತಿಯಿಂದ ನಿಕಟ ಸಮರ್ಪಕ್ಕೆ ತರುವುದರಲ್ಲಿ ಕಾರ್ಯನಿರ್ವಹಿಸುವುದಾಗಿದೆ ಸೆಕೆಂಡ್ ಒನ್ ದೇವರ ಪವಿತ್ರಾತ್ಮನ ಅಥವಾ ಶಕ್ತಿ ಅಥವಾ ಪ್ರಭಾವವು ಅವರ ಮೇಲೆ ಕ್ರಿಯೆ ನಡೆಸಿ ಈ ಲೋಕದವರಿಗೆ ಸಾಕ್ಷಿ ಕೊಡುವಂತೆ ಮತ್ತು ಸಭೆಯನ್ನು ಸ್ಥಾಪಿಸುವಂತೆ ಅವರಿಗೆ ವಿಶೇಷವಾದ ಮಹತ್ವವುಳ್ಳ ಅದ್ಭುತ ವರಗಳನ್ನು ನೀಡುವುದಾಗಿದೆ ದೇವರು ವ್ಯಕ್ತಿಗತವಾಗಿ ಒಬ್ಬನಲ್ಲಿ ಪ್ರವೇಶಿಸುವನು ಎಂದು ತಪ್ಪಾಗಿ ಆಲೋಚಿಸುವುದು ಸಮಂಜಸವೆನಿಸದು ಅದೇ ರೀತಿಯಲ್ಲಿ ದೇವರು ನೂರಾರು ಸಾವಿರಾರು ಮಿಲಿಯಾಂತರ ಜನರೊಳಗೆ ಪ್ರವೇಶಿಸಿದನು ಎಂಬುದು ಸಹ ಇನ್ನೂ ಹೆಚ್ಚು ಅಸಮಂಜಸವೆನಿಸುತ್ತದೆ ಆದರೆ ಉನ್ನತನಾದವನ ಶಕ್ತಿಯು ಯಹುವನ ಶಕ್ತಿ ಮತ್ತು ಪ್ರಭಾವವು ನೂರಾರು ಸಾವಿರಾರು ಮಿಲಿಯಾಂತರ ಜನರ ಮೇಲೆ ಇರುವುದರಲ್ಲಿ ಕಿಂಚೆತ್ತರು ಅಸಮಂಜಸತೆ ಇರದು ಇದು ವಿಶ್ವದ ಸಿಂಹಾಸನದಲ್ಲಿ ಯಹುವನು ಆಸೀನರಾಗುವುದನ್ನು ಯಾವುದೇ ರೀತಿಯಲ್ಲಿ ಅಡ್ಡಿಪಡಿಸದು ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆ